ದಿಢೀರಾಗಿ 1440 ಪಾಣಿದಾಗ ಏನ ಫಾರ್ಮ್ ನಂಬರ್ ಅನ್ನೋದು ಎಲ್ಲೇ ತೋರಿಸ್ರಿ ಸ್ವಲ್ಪ ನೀವು ಹೇಳಿದ ಎಲ್ಲೇ ತೋರಿಸ್ರಪ್ಪ ಆಕ ಟೈಮಿಗೆ ಹೇಳ್ರಿ ಅವ ಸ್ಟೇಟ್ಮೆಂಟ್ ಕೊಟ್ಟನ ಹಾಕಿನಂತ ಸುಳ್ಳು ಈಗ ಯಾವೂ ಆಗಿಲ್ಲ. ಬಿ ಜೆ ಪಿ ಸರ್ಕಾರ ಇದ್ದಾಗೂ ಬಿಜಾಪುರದಾಗೂ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗ್ಯಾವ ಎಲ್ಲ ಸುಳ್ಳು ಹೇಳಕತ್ತಾರೆ. ಜಮೀರ್ ಸ್ಟೇಟ್ಮೆಂಟ್ ಆದಲ್ಲ ಇವತ್ತು ಎಷ್ಟು ಹನ್ನೆರಡು ಎಕರೆ ಇದ್ದದವ ದಿಢೀರ್ ಅಂತ ಆಗಿದ್ದು ಎಲ್ಲೇ ತೋರಿಸು ಅಷ್ಟೇ ಸುಳ್ಳು ಅವೆಲ್ಲ ಹೇಳ್ತಕ್ಕಂಥ ಸುಳ್ಳು ಯಾವ ದಿಢೀರ್ ಆಗಲ್ಲ. ಹೈಕೋರ್ಟ್ ಇಲ್ಲ ಹೈಕೋರ್ಟ್ನಾಗ ನೀವು ವಕ್ ಪ್ರಾಪರ್ಟಿ ನೀವು ಗೆದ್ದಿರ್ತೀರಿ ಹೈಕೋರ್ಟ್ ಪ್ರಕಾರ ಏನಾಗಿರ್ತಾವೆ ಹೈಕೋರ್ಟ್ ಕೋರ್ಟ್ ಇದ್ರ ಪ್ರಕಾರ ಆಗಿ ಯಾವ ಹಿಂಗೆ ಸರ್ಕಾರ ಹೇಳ್ಯದ ಅವ್ರು ಹೇಳ್ಯದ ಜಮೀರ್ ಅಹಮದ್ ಹೇಳ್ಯಾರ ಅಂತ ಯಾವ ಪಾಣಿ ಚೇಜಾಗ ಪ್ರಶ್ನೆನೇ ಇಲ್ಲ. ಸರ್ ಈ ಸರ್ಕಾರದಾಗ ಅದು ಯಾವ್ದು ಆಗಿಲ್ಲ ಆಗಿಲ್ಲ ನೋಡ್ರಿ ಯಾವಾಗ ತೋರ್ಸ್ರಿ ಯಾವಾಗ ತೋರ್ಸ್ರಿ ಆ ಥರ ನೋಡ್ರಿ ಯಾರ ನಿಮ್ಮ ನಿಮ್ಮ ಹೆಸರ ಮ್ಯಾಗ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕ ಜಮೀನು ಇರ್ಬೋದು ನಿಮ್ಮ ಹೆಸರ ಮ್ಯಾಗ ಇರ್ತಕ್ಕಂಥ ಹೊಲ ಒಕ್ಬೋಡಿ ಮಾಡಿದ್ದು ಉದಾಹರಣೆ ತೋರಿಸಿ ಯಾವ ಕೂಡ ಸರ್ಕಾರ ಸ್ವ ಇಚ್ಛವಾಗಿ ರೈತರ ಲ್ಯಾಂಡ್ ಇವರಿಗೆ ಒಕ್ಬೋಡಿಗೆ ಮಾಡೋದಾಗಲಿ ಒಕ್ಬೋಡಿ ಲ್ಯಾಂಡ್ ರೈತರಿಗೆ ಮಾಡೋದಾಗಲಿ ಮಾಡಿಲ್ಲ. ಲೋಪ ಇದ್ದರೆ ಲೋಪ ಇದ್ದರೆ ಲೋಪ ಆಗಿಲ್ಲ ಆದರೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಆಗಿಲ್ಲ ಆದರೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಸ್ಪಷ್ಟವಾಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಸ್ಟೇಟ್ಮೆಂಟ್ ಹೇಳಿದ್ರು ಯಾರ್ದು ರೈತರ ಭೂಮಿ ಇದು ಮಾಡ್ತಕ್ಕ ನಾವು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಾ ಯಾರು ರೈತರು ಆತಂಕ ಪಡಬೇಕಾಗಿಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರು. ಹೌದ್ರಿ ಈಗ ಹೌದ್ರಿ ಇದೇ ತೆಗೀರಿ ಮತ್ತೆ ಈಗ ಇವೆಲ್ಲ ಒಕ್ಬೋಡ್ ಪ್ರಾಪರ್ಟಿ ಬಿ ಜೆ ಪಿ ಇದ್ದಾಗೆ ಮಾಡಿದ್ರಲ್ಲ ಅವಾಗೇನು ಕಣ್ಣು ಮುಚ್ಕೊಂಡು ಕುಂತಿದ್ರೆ ನೀವು ನೋಡ್ರಿ ಈಗ ಏನಾದ್ರೆ ನಿನ್ನೆ ಸ್ಟೇಟ್ಮೆಂಟ್ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 1300 ಎಕರೆ ಒಕ್ಬೋಡಿಗೆ ಮಾಡ್ಯಾರ 12,000 ಅಂತ ಈಗ ಹೇಳಕ್ಕತ್ತಿರಲ್ಲ ಸುಳ್ಳೆ ಆಯ್ತಲ್ಲ ಈಗ ಬರೀ ಸುಳ್ಳು ಹೇಳ್ತಾರೆ ಅವರು ಅಪ್ಪುಟ್ಟು ಸುಳ್ಳು ಹೇಳೋರು ಅವರು ತಾವು ಮಾಡಿದ ತಪ್ಪು ಮುಚ್ಕೋಬೇಕಂತಂದು ಇದು ಮುಸ್ಲಿಂ ಬಂದಾಗ ಹೇಳ್ಕೊಂತಾರೆ ಹಿಂದೂಗಾರಿ ಇವ್ರು ಏನು ಮಾಡಿಲ್ಲ ಏನು ಮಾಡಲು ಮಾಡಲ್ಲ ಇವರು ಬರೀ ಅವ್ರು ಓಟ್ ತೊಗೊಂಡಿಸಿಂದ ಅವ್ರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಗಿಗೆ ತುಪ್ಪ ಹೊರಿಸ್ತಕ್ಕಂಥ ಕೆಲಸ ಮಾಡಿ ಜಗಳ ಹಚ್ತಕ್ಕಂಥ ಕೆಲಸ ಮಾಡಿ ಮಾಡ್ತಕ್ಕಂಥದ್ದೇ ಇವರು ಬಿ ಜೆ ಪಿ ಇದು ಆ ಧರ್ಮಕರೇ ಅವ್ರು ಮಾಡಬೇಕಲ್ಲ ಅದನ್ನು ಮಾಡಿಲ್ಲ ಬಿ ಜೆ ಪಿ ಅವ್ರು ಬರೀ ಮಾತನ್ಯಾಗ ಹಿಂದೂ ಅವ್ರು ಹಿಂದೂ ಸಂಪೂರ್ಣ ಹಿಂದೂ ವಿರೋಧಿನೇ ಯಾರವರು ಅದು ಜನರು ತಿಳ್ಕೊಬೇಕಷ್ಟೇ. ಯಾಕಂದ್ರೆ ಯಾವುದೇ ಸರ್ಕಾರ ಇದ್ದ ಮ್ಯಾಕೆ ನಾವೆಲ್ಲ ಯೋಜನೆಗಳು ಕೊಡಬೇಕು ಬಡವ್ರಿಗೆ ಯೋಜನೆಗಳು ಮುಟ್ಟಬೇಕು ಅಂತ ಕೆಲಸ ಮಾಡಿದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮ್ಯಾಗ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಏನು ಈ ವರ್ಷ ಕೊಟ್ಟರು ಒಂದೇ ಒಂದು ಯಾವುದಾದ್ರೆ ನಾವು ಭಾಗ್ಯಲಕ್ಷ್ಮಿ ಮಾಡಿದಂದು ಒಮ್ಮೆಲೆ ಒಮ್ಮೆಲೆಗೆ ಶ್ರೀಮಂತರಾಗಲ್ಲ ಸಮಯ ತೊಗೊಂತದೆ. ಯಾಕಂದ್ರೆ ಯೋಜನೆಗಳು ಜನರಿಗೆ ಮುಟ್ಟಬೇಕು ಒಂದು ಸಮಯ ತೊಗೊಳ್ತದೆ ಏನೋ ಯೋಜನೆಗಳು ಕೊಡ್ತಕ್ಕಂಥ ಕೆಲಸ ಮಾಡೋದು ಅವ್ರು ಯಾವುದೂ ಮಾಡಲ್ಲ ಬರೀ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಈಗ 75 ವರ್ಷ ಮ್ಯಾಗ ಇದ್ದವ್ರಿಗೆ ಎಲ್ಲರಿಗೂ ತೆಗೆದಾರೆ ಈಗ ರಾಜೀನಾಮೆ ಕೊಡೋಂಗೆ ಕಾಣಿಸ್ತಾನೆ ಇವತ್ತು ಮೋದಿಯವರು ಮೋಸ್ಟ್ಲಿ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ ಪಕ್ಷದಾಗ ಇಲ್ಲ ನಾವು ಎಂದೂ 75 ವರ್ಷದವರಿಗೆ ಅದು ಇದು ಅಂತಂದಿಲ್ಲ. ಈಗ ಅವರು ಹೇಳಿದ್ದು ಯಾಕಂದ್ರೆ ಮುರಳಿ ಮನೋಹರ್ ಜೋಶಿ ಕಳಿಸಿರು ಪಾಪ ಪಕ್ಷ ಕಟ್ಟಿದ ಅದವಾನಿಗೆ ಹೊರಗೆ ಹಾಕಿದ್ರು ಈಗ ತಾನು 75 ವರ್ಷ ಆಗ್ತಾನೆ ಬಂದು ಗೊತ್ತಿತ್ತ ಏನು ಗೊತ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ದೇವ್ರ ಮಗ ಅಂತಂದ್ರೆ ನಾ ಅಷ್ಟೇ ಇರ್ತೀನಿ 65 ವರ್ಷದ ಅಂತ ತಿಳಿದಿದ್ದೆ ಏನು ದೇವ್ರು ಕಳಿಸೋ ಅಲ್ಲಿ ಮತ್ತು ದೇವ್ರು ಕಳಿಸೋ ಅನ್ನೋಕೆ ಮಾತಿನ ಪ್ರಕಾರ ನಡ್ಕೋಬೇಕು ಮತ್ತು ನಡ್ಕೊಂತಾರೆಲ್ಲ ನೋಡೋಮ್ ಗೊತ್ತಾಗ್ತದೆ ಅಂದ್ರೆ ಎಷ್ಟು ಸುಳ್ಳು ಹೇಳ್ತಾರ ಅಂಬದು ಎಷ್ಟು ಬಂಡ ಸುಳ್ಳರ ಅಂಬದು ಬಿ ಜೆ ಪಿ ಅಂದ್ರೆ ಗೊತ್ತಾಗ್ತದೆ. ಯಡಿಯೂರಪ್ಪ ಹಿಡಿದು ಹೊರಗೆ ಹಾಕಿದ್ರು ಕಿವಿ ಹಿಡಿದು ಹೊರಗೆ ಹಾಕಿದ್ರು ಅದು ಪಾಪ ರಾಜೀನಾಮೆ ಅಲ್ಲ ಮಾತಿನ ಪ್ರಕಾರ ಮಾತಿನ ಪ್ರಕಾರ ರಾಜೀನಾಮೆ ಕೊಡ್ಬೇಕಲ್ರಿ. ಎಲ್ಲರಿಗೆ ಕಿವಿ ಹಿಡಿದು ಹೊರಗೆ ಹಾಕ್ಯಾನ ಮತ್ತೆ ಅವನು ಕಿವಿ ಹಿಡಿದು ಹೊರಗೆ ಹಾಕತ್ತಾನ ಸುಮ್ಮನೆ ಇರಬಾರ್ದು ತಾನೇ ಹೊರಗೆ ಹೋಗ್ಬೇಕಷ್ಟೆ. ಮುಗಿಯೊಂದು 11 ತಿಂಗಳು ಆಯ್ತು ಎಷ್ಟು 11 ತಿಂಗಳದ 12 ತಿಂಗಳದ ಆದ್ಮೇಲೆ ಹೋಗ್ಬೇಕಲ್ಲ ಅಂದ್ರೆ ಈಗೆಲ್ಲ ಸುಳ್ಳು ಹೇಳ್ಕೊಂತ ಹೊಂಟರು ನಾವು ಕುಟುಂಬ ರಾಜಕಾರಣ ಮಾಡಂಗಿಲ್ಲ ಅಂತಂದು ಒಲ್ಲೆ ಒಲ್ಲೆ ಅಂತಂದ್ರೆ ಟಿಕೆಟ್ ಕೊಟ್ಟರು ಬೊಮ್ಮ ಹೇಳಕ್ಕೆ. ಅದೇ ಮತ್ತೆ ಕುಟುಂಬ ರಾಜಕಾರಣ ಅಂದ್ರೆ ಏನು ಮತ್ತೆ ಅಲ್ಲ ಅದು ಬೇರೆ ಕಾರ್ಯಕರ್ತರು ಇಲ್ಲ ಬೊಮ್ಮಯ್ಯವರು ಕೊನೆಯವರೆಗೆ ನನ್ನ ಮಗನಿಗೆ ಟಿಕೆಟ್ ಬೇಡ ಅಂದ್ರೆ ಹೌದು ಕೊಟ್ಟರು ಇವ್ರು ನಿಂತರು ಇವ್ರು ಬಿಡ್ಬೋದಾಗಿತ್ತು ಅಲ್ಲಿ ಅಂತಂದ್ರೆ ಬಿಡ್ಬೋದಾಗಿತ್ತಲ್ಲ ಅವ್ರು ಕೊಡಬಾರ್ದಾಗಿತ್ತು. ಯಾಕಂದ್ರೆ ಅವ್ರ ಪಕ್ಷ ಸಿದ್ಧಾಂತ ಭಾಳ ಹೇಳ್ತಾರಲ್ಲ ನಾವು ಕುಟುಂಬ ರಾಜಕಾರಣ ಕಡಿವಾಣ ಹಾಕಿವ ಅಂತ ಎರಡು ತಲೆಮಾರಿಗೆ ಅನ್ವಯಿಸಲ್ಲ ಎರಡೇ ತಲೆಮಾರಿಗೆ ಅನ್ವಯಿಸಲ್ಲ ಇದು ಮೂರನೇ ತಲೆಮಾರಿ ಅದಲ್ಲಿ ಅವ್ರದ್ದು ಎರಡೇ ಇಲ್ಲ ಅದು ಎಸ್ ಆರ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅಲ್ಲಿ ಇರೋದು ತಂದೆ ಮಗ ಸರ್ ಆ ರೀತಿ ಅನ್ವಯಿಸಲ್ಲ ಬೇರೆಯವ್ರಿಗೆ ಅನ್ವಯಿಸ್ತದೆ ಅವ್ರಿಗೆ ಅನ್ವಯಿಸಲ್ಲ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೊಡ್ಬೇಕು ಬೇರೆಯವ್ರಿಗೆ ಯಾಕೆ ಯೋಗೇಶ್ವರ್ ಕೊಡ್ಬೇಕಾಗಿತ್ತು ಬಿ ಜೆ ಪಿ ಟಿಕೆಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.